ಒಂದು ವಿಷಯ ಯಾವಾಗಲೂ ಬಿಜೆಪಿ ಅವರು ಟೀಕೆ ಮಾಡ್ತಿರ್ತಾರೆ ಕೋಡಲಿ ಚಂದ್ರಶೇಖರ್ ಅವರ ಕೋಡಳಿ ಚಂದ್ರಶೇಖರ್ ಕಂಪ್ಲೀಟ್ಲಿ ಕಾಂಗ್ರೆಸ್ಗೆ ಡಿಲಾ ಆಗ್ಬಿಡ್ತಾರೆ ಈಗ ಎ ಪಿ ಡಿಲಾ ಆಗಿದೆ ಅಂತ ಹೇಳ್ತಾರೆ ಏನ್ ಅದಕ್ಕೆ ಟೀಕೆಗಳು ಸಹಜ ಒಬ್ಬರು ಏನೋ ಒಂದು ವಿಚಾರ ಈಗ ವಿಚಾರಗಳಂತಂದಾಗ ಅವರ ವೈಯಕ್ತಿಕ ವಿಚಾರಗಳನ್ನ ನಿರ್ಧಾರ ಮಾಡ್ಬೇಕಾಗುತ್ತೆ ನಾವು ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಅನ್ನೋ ತನ್ನ ವಿಚಾರಗಳನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಏಳು ಸಾವಿರ ಹೇಳ್ತಿರ್ತಾರೆ ಅದಕ್ಕೆಲ್ಲ ತಲೆ ಕೆಸ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಎಸ್ ಕೋಡಲಿ ಚಂದ್ರಶೇಖರ್ ಬಗ್ಗೆ ಬಿಜೆಪಿ ನಾಯಕರ ಸಾವಿರ ಮಾತಾಡ್ಲಿ ಅದ್ರ ಬಗ್ಗೆ ನಾವೆಲ್ಲ ತಲೆ ಕೆಡಿಸಿಕೊಳ್ಳಕ್ ಆಗಲ್ಲ ಯಾಕೆ ಅಂದ್ರೆ ನಮ್ಮ ನಿಲುವುಗಳೇನು ಆ ನಿಲುವುಗಳಿಗೆ ನಾವು ಬದ್ದ ಯಾರ್ಯಾರೋ ಟೀಕೆಗೆ ಎದ್ರಿಕೊಂಡು ನಮ್ಮ ನಿಲುವನ್ನು ಚೇಂಜ್ ಮಾಡ್ಕೊಳ್ಳಲ್ಲ ಮಾತು ಸಾವಿರ ಮಾತಾಡ್ತಾರೆ ಆದರೆ ಒಂದು ಆರೋಪ ಬಂದಾಗ ಒಂದು ಮಾತು ಬಂದಾಗ ಹೌದಾ ಇಲ್ವಾ ಅನ್ನೋದಕ್ಕೆ ಹೇಳುವುದು ಒಂದು ಅವಶ್ಯಕತೆಗಳು ಇರುತ್ತೆ ಕಾಗೆ ಕಾ ಅಂತ ಸಮ್ ಸಮಟೈಮ್ ಕಾಗೆ ಕಾ ಅಂದಾಗ್ಲೂ ಬೇರೆ ಕತೆ ಆಗಿರುತ್ತೆ ಯಾವಾಗ ಒಂದು ಆರೋಪ ಆಗ್ಲಿದ್ ಬಂದಾಗ ಹೌದಾ ಅಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಜನಗಳಿಗೆ ಆ ಗೊಂದಲ ಇರುತ್ತೆ ಆ ಗೊಂದಲಕ್ಕೆ ಉತ್ತರ ಕೊಡಬೇಕಾಗುತ್ತೆ ಸಿಟಿ ರವಿನ ಕಾಗೆ ಗೋಲ್ಕೆ ಮಾಡಿ ಅಲ್ಲ ಹೇಳ್ಬೋದೇನೋ ಆದರೆ ಆ ಆರೋಪಗಳು ಬಂದಾಗ ಆ ಮಾತುಗಳು ಬಂದಾಗ ಇದು ಹಿಂಗಲ್ಲ ಹಿಂಗೆ ಅಂತ ಹೇಳುವಂತ ಅವಶ್ಯಕತೆ ಇರುತ್ತೆ ಅವಕಾಶಗಳನ್ನ ಕೊಟ್ರೆ ಅದನ್ನ ಬಹಿರಂಗವಾಗಿ ಚರ್ಚೆ ಮಾಡ್ಬೋದು ಪರಿಹಾರ ಕಂಡುಕೊಳ್ಬಹುದು ಈಗ ಅವ್ರ ಆಗಂತಾರೆ ಈಗಂತರದ್ದು ಕುತ್ಕೊಂಡಲ್ಲೇ ಚರ್ಚೆಗಳನ್ನು ಮಾಡಿದ್ರೆ ಅದು ಸರಿಯಾಗಲ್ಲ ಎದ್ರೆ ಎದ್ರ ಮುಖಾಮುಖಿ ಆಗ್ಬೇಕು ನೇರವಾದಂತ ಒಂದು ಭೇಟಿ ಆದಾಗ ಗೊತ್ತಾಗುತ್ತೆ ಯಾರ ತಪ್ಪು ಯಾರು ಸರಿ ಅಂತ ಸೇನಿಯು ಇವತ್ತು ಆಮ್ ಆದ್ಮಿ ಪಕ್ಷಕ್ಕೆ ಏನು ಬೆಂಬಲವನ್ನ ಕೊಟ್ಟಿದ್ದಾರೆ ಈ ಸಂಬಂಧಪಟ್ಟಂತ ನಿರ್ಧಾರ ಸರಿಯಾಗಿದೆ ಇದನ್ನ ನಾವು ಗೆಲ್ತೀವಿ ಗೆಲ್ತೀವಿ ಮೀನ್ಸ್ ನಮ್ಮ ನಿರ್ಧಾರ ಗೆಲ್ಲುತ್ತೆ ಅನ್ನೋ ವಿಷಯವನ್ನ ಹೇಳ್ತಾ ಇದ್ದಾರೆ ಸೂರಪ್ಪದವರು ಸುರಪುರದಲ್ಲಿ ರಾಜುಗೌಡರು ಶಾಸಕರು ಇಲ್ಲ ಹಾಸನ ಭಾಗದ ನಾಯಕರು ಕೂಡ ಇದ್ದರು ಹೇಳ್ತಾರೆ ದೇವೇಗೌಡರು ಮೊದಲೆಲ್ಲ ಕೆಲ ಚೆಂದ್ರಾಯಪಟ್ಟಣದವರು ದೇವೇ ಜೆ ಡಿ ಎಸ್ನ ಭದ್ರಕೋಟೆ ಹಾಸನ ದೇವೇ ನಾನು ಹೇಳ್ತಾ ಇಲ್ವಾ ದೇವೇಗೌಡರಿಗೆ ಓಟ್ ಹಾಕಿದ್ದು ಈಗ ಅವ್ರ ಮಕ್ಕಳು ಮರಿ ಅವ್ರನ್ನೇ ಕೆಲ್ಕೊಂಡು ಹೋಗ್ತಾ ಇರೋದ ಹಂಗಾರೆ ನಾವೇನು ಮಾಡಂಗಿಲ್ಲವಾ ನಾವೇ ನಿಂತ್ಕೊಳ್ಳೋಂಗಿಲ್ಲವಾ ನಾವೇನು ಪ್ರಜಾಪ್ರಭುತ್ವದಲ್ಲಿ ಅವ್ರವ್ರಿಗೆ ಓಟ್ ಹಾಕೊಂಡು ಹೋಗ್ತಾ ನಿಂತ್ಕೊಳ್ಳೋಂಗಿಲ್ಲ ಅಂತಿರೋ ವೋಟ ಗೆಲ್ಸಿರಲ್ಲ ಈಗ ಅದಕ್ಕೆ ಈಗ ನಾವೇ ನಾವೇ ನಿಂತ್ಕೊಳ್ಳಿದ್ದೀವಿ ನಾನೇ ಈಗ ಎಮ್ ಎಲ್ ಎ ಕ್ಯಾಂಡಿಡೇಟ್ ಚಂದ್ರಾಯಪಟ್ಟಣದಿಂದ ನಾನೇ ಎಮ್ ಎಲ್ ಎ ಕ್ಯಾಂಡಿಡೇಟ್ ಈಗ ನಾನೇ ಚಂದ್ರಾಭಣದಿಂದ ನಾನೇ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗ್ತಾ ಇದ್ದೀನಿ ಅವ್ರನ್ನೇ ವರ್ಷ ವರ್ಷ ಅವ್ರನ್ನೇ ಹಾಕೋಕ್ಕಾಗಲ್ಲ ನಾವು ಸ್ಪರ್ಧೆಗೆ ಇಳಿಯೋಣ ದೇವೇಗೌಡರ ಸಂಬಂಧಿ ಬಾಲಕೃಷ್ಣ ಅವ್ರಿಗೆ ಏನಾದ್ರು ಕಂಟೆಸ್ಟ್ ಮಾಡ್ತೀನಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ರಾಜಕ ಪ್ರತಿಯೊಬ್ಬ ಮತದಾರನು ಆ ಏನು ಎಮ್ ಎಲ್ ಎ ಕಂಟೆಸ್ಟ್ ಮಾಡ್ಬೇಕಾದ್ರೆ ಇವೆಲ್ಲ ಆಗಿರ್ಬೇಕು ಅವೆಲ್ಲ ಆದರೂ ಯಾರು ಬೇಕಾದ್ರೂ ಚುನಾವಣೆ ನಿಲ್ಬೋದು ಹಾಗಾಗಿ ಇವ್ರು ನಿಲ್ಬೇಕು ನಿಲ್ಬಾರ್ದು ಅಂತೇನಿಲ್ಲ ಏನು ಸುರಪುರದೊಳಗೆ ಈಗ ಜನರ ಹೆಂಗಪ್ಪ ಅಂತಂದ್ರೆ ಎಲ್ಲಾ ಚರ್ಚೆಗಳನ್ನ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡ್ತಾ ಇರ್ತಾರೆ ಅವಲೋಕನ ಮಾಡ್ತಾ ಇರ್ತಾರೆ ಮೊದ್ಲಿಗೆ ಇದೇ ರಾಜಗೌಡರು ಕನ್ನಡ ಪಕ್ಷ ಕನ್ನಡ ನಾಡು ಪಕ್ಷದಿಂದ ಚುನಾಯಿತ ಚುನಾವಣೆಯಲ್ಲಿ ವಿಜಯ ಶಂಕೇಶ್ವರ್ ಪಾರ್ಟಿ ಕಟ್ತಾಗ ವಿಜಯ ಶಂಕೇಶ್ವರ್ ಸೋತ್ರು ಎಲ್ಲಾ ಸೋತ್ರ ಗೆದ್ದದ್ದು ರಾಜಗೌಡರು ಮಾತ್ರ ಜನರ ಮನಸ್ಥಿತಿ ಅಂದ್ರೆ ಬದಲಾವಣೆ ಪರ್ವ ಬಂದಾಗ ಜನರ ಕಣ್ತರದ್ ನೋಡಿ ಓಟ್ ಪ್ರಾಮಾಣಿಕರಿಗೆ ಹಾಕಂತ ಒಂದು ಕಾಲ ಮುಂದೆ ಬರುತ್ತೆ ಅನ್ನೋದನ್ನ ನಾವು ನಂಬಿದೀವಿ ರೈತ ಬಾಂಧವ್ ಈಗ ನೀವು ಹಾಗಾದ್ರೆ ಈಗ ಇದುವರೆಗೂ ಸುರಪುರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ರಾಜುಗೌಡ ವರ್ಸಸ್ ಬಿ ಕಾಂಗ್ರೆಸ್ ಅನ್ಬೋದು ಬಿಕಾಸ್ ಅವರು ನಾಡು ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ಕಡೆ ನಿಂತ್ಕೊಂಡಿದ್ದರು ಹೀಗಾಗಿ ಮೂರನೇ ಶಕ್ತಿಯನ್ನು ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ರಿಸಲ್ಟ್ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ ಯಾವ ನಮಗೆ ಪ್ರತಿಯೊಂದು ನಂಬಿಕೆ ಇರಬೇಕು ಎರಡು ಸಾವಿರದ ಹತ್ತರಲ್ಲಿ ಎ ಎ ಪಿನ ತಲೆಯಲ್ಲಿ ಯಾವಂಗೂ ಇರಲಿಲ್ಲ ಹನ್ನೆರಡು ವರ್ಷದಲ್ಲಿ ಎರಡು ರಾಜ್ಯದಲ್ಲಿ ಗೆದ್ದವ್ರೆ